ಸ್ನೇಹಿತರೆ, ಯಾರ ಮೇಲೆ ಭಗವಂತನಾದ ಆಂಜನೇಯ ಸ್ವಾಮಿಯ ಆಶೀರ್ವಾದ ಇರುತ್ತದೆಯೋ ಅವರಲ್ಲಿ ಯಾವತ್ತಿಗೂ ಸುಖ ಸಮೃದ್ಧಿ ಸಂತೋಷ ಎಲ್ಲವೂ ವಾಸವಾಗುತ್ತದೆ. ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ತುಂಬಾ ವಿಶೇಷ ಮತ್ತು ಆಂಜನೇಯ ಸ್ವಾಮಿಯ ಭಕ್ತರಿಗೆಲ್ಲ ತುಂಬಾ ಮಹತ್ವಪೂರ್ಣವಾಗಲಿದೆ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಎಲ್ಲರೂ ಬರೆಯಿರಿ. ಸ್ನೇಹಿತರೆ, ಏನೇ ಕಾರ್ಯಗಳನ್ನು ಕೆಲಸಗಳನ್ನು ನೀವು ಮಾಡ್ತಾ ಇದ್ದರೆ, ಒಂದು ವೇಳೆ ಅವುಗಳಲ್ಲಿ ಏನಾದರೂ ಅಡಚಣೆಗಳು ತೊಂದರೆಗಳೇನಾದರೂ ಉಂಟಾಗ್ತಾ ಇದ್ದರೆ, ಏನಾದರೂ ಅಡ್ಡಿ ಆಗ್ತಾ ಇದ್ದರೆ, ಕಾರ್ಯವು ಪೂರ್ಣವಾಗ್ತಿಲ್ಲ ಅಂದರೆ, ಇಂಥ ಸ್ಥಿತಿಯಲ್ಲಿ ಸ್ನೇಹಿತರೆ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಕೇವಲ ಭಗವಂತನಾದ ಆಂಜನೇಯ ಸ್ವಾಮಿ, ಇವರ ಗುಣಕ್ಕಾಗಿ ಇವರನ್ನು ಪರಮವೀರ ಅಂತಲೂ ಕರೆಯಲಾಗುತ್ತದೆ. ಇವರ ಶಕ್ತಿಶಾಲಿ ಒಂದು ಮಂತ್ರವನ್ನು ಕೇವಲ ನೀವು ಎರಡು ಬಾರಿ ಹೇಳಬೇಕಷ್ಟೇ, ತಕ್ಷಣವೇ ನಿಮಗೆ ಅವರ ಕೃಪೆ ಸಿಗುತ್ತದೆ. ಹೌದು ಸ್ನೇಹಿತರೆ, ಭಗವಂತನಾದ ಆಂಜನೇಯ ಸ್ವಾಮಿಯ ಈ ಮಂತ್ರವು ತುಂಬಾ ಶಕ್ತಿಶಾಲಿಯೇ ಮತ್ತು ತುಂಬಾ ಕಲ್ಯಾಣಕಾರಿ ಅಂತಲೂ ತಿಳಿಯಲಾಗಿದೆ. ಪೂರ್ಣವಾದ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಮಂತ್ರವನ್ನು ನೀವೇನಾದರೂ ಜಪ ಮಾಡಿದ್ರೆ, ಇಲ್ಲಿ ಭಗವಂತನಾದ ಆಂಜನೇಯ ಸ್ವಾಮಿಯ ವಿಶೇಷವಾದ ಅನುಕಂಪ ಅಂದರೆ ವಿಶೇಷವಾದ ಅವರ ಆಶೀರ್ವಾದ ಕೃಪೆ ಪ್ರೀತಿ ನಿಮಗೆ ಸಿಗುತ್ತದೆ. ತಕ್ಷಣವೇ ನಿಮಗೆ ಇದರ ರಿಸಲ್ಟ್ ನೋಡಲು ಸಿಗುತ್ತದೆ. ಹೌದು ಸ್ನೇಹಿತರೆ, ಮಂತ್ರವು ನಿಮ್ಮ ಬಾಯಿಯಿಂದ ಆಚೆ ಬರುತ್ತಿದ್ದಂತೆ ಇದರ ಪ್ರಭಾವ ನೋಡಲು ನಿಮಗೆ ತಕ್ಷಣವೇ ಸಿಗುತ್ತದೆ. ಇದರಿಂದ ತುಂಬಾ ಕಷ್ಟವಾದ ಕಠಿಣವಾದ ಕಾರ್ಯಗಳು ಕೂಡ ನಡೆಯುತ್ತವೆ ಅಂದರೆ ಪೂರ್ಣಗೊಳ್ಳುತ್ತವೆ. ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ತುಂಬಾ ಒಳ್ಳೆಯ ಮಂತ್ರ ಅಂತಲೂ ತಿಳಿಯಲಾಗಿದೆ. ಸ್ನೇಹಿತರೆ, ಈ ಮಂತ್ರವನ್ನು ನೀವು ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಜಪ ಮಾಡಬೇಕಾಗುತ್ತದೆ. ಇಲ್ಲಿ ಕೇವಲ ನೀವು ಈ ಮಂತ್ರವನ್ನು ಎರಡು ಬಾರಿ ಜಪ ಮಾಡಬೇಕಷ್ಟೇ. ಇಲ್ಲಿ ಯಾವ ಕಾರ್ಯಕ್ಕೋಸ್ಕರ ಈ ಮಂತ್ರವನ್ನು ನೀವು ಜಪ ಮಾಡಲು ಹೊರಟಿರ್ತೀರೋ ಆ ಕಾರ್ಯದ ಬಗ್ಗೆ ನೀವು ಮನಸ್ಸಿನಲ್ಲಿಯೇ ಆಂಜನೇಯ ಸ್ವಾಮಿ ಬಳಿ ವಿನಂತಿ ಮಾಡಿಕೊಳ್ಳಬೇಕು. ಅಂದರೆ ಯಾವ ಕಾರ್ಯ ಆಗಬೇಕಾಗಿರುತ್ತದೆಯೋ ಆ ಕಾರ್ಯವು ಪೂರ್ಣಗೊಳ್ಳಲಿ ಅಂತ ನೀವು ಆಂಜನೇಯ ಸ್ವಾಮಿ ಬಳಿ ಮೊದಲಿಗೆ ಬೇಡಿಕೊಳ್ಳಬೇಕು. ನಂತರ ಇಲ್ಲಿ ನಾವು ನಿಮಗೆ ತಿಳಿಸಲಿರುವಂಥ ಮಂತ್ರವನ್ನು ಮನಸ್ಸಿನಲ್ಲಿಯೇ ನೀವು ಎರಡು ಬಾರಿ ಉಚ್ಚಾರಣೆ ಮಾಡಬೇಕು. ಅಥವಾ ನೀವು ಇದನ್ನು ಹೇಳಬಹುದು, ಇಲ್ಲಿ ಗ್ಯಾರಂಟಿ ಜೊತೆಗೆ ಹೇಳಬಹುದು, ನಿಮ್ಮ ಜೀವನದಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ವಿಶೇಷವಾದ ಕೃಪೆ ಬೀಳುತ್ತದೆ. ಇಲ್ಲಿ ಏನೇ ಸಮಸ್ಯೆಗಳಲ್ಲಿ ಏನೇ ನಿಲುವುಗಳಿದ್ದರೂ ಸರಿ ಆ ಸಮಸ್ಯೆಗಳು ದೂರ ಆಗುತ್ತವೆ. ನಿರ್ವಿಘ್ನವಾಗಿ ನಿಮ್ಮ ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಎಲ್ಲ ಕಾರ್ಯಗಳನ್ನು ಸಿದ್ಧಿ ಮಾಡುವಂಥ ಆ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಎಲ್ಲ ಆಂಜನೇಯ ಸ್ವಾಮಿಯ ಭಕ್ತರಲ್ಲಿ ನಮ್ಮ ಒಂದು ವಿನಂತಿ ಇದೆ. ಒಂದು ವೇಳೆ ಈ ಚಾನಲ್ಗೆ ನೀವು ಮೊದಲನೆಯ ಬಾರಿ ಬಂದಿದ್ದರೆ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಸಮಯಕ್ಕೆ ಸರಿಯಾಗಿ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಎಲ್ಲರಿಗಿಂತ ಮೊದಲು ಪಡೆದುಕೊಳ್ಳಬಹುದಾಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಪರಮವೀರ ಆಂಜನೇಯ ಸ್ವಾಮಿಯ ಆ ವಿಶೇಷವಾದ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಮಂತ್ರವು ಈ ಪ್ರಕಾರದಲ್ಲಿದೆ. ಓಂ ಅಂಜನೀ ಸುಧಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಮಾರುತಿ ಪ್ರಚೋದಯಾತ್. ಓಂ ಹನುಮತೇ ನಮಃ. ಮತ್ತೊಂದು ಬಾರಿ ಈ ಮಂತ್ರವನ್ನು ಹೇಳ್ತೀವಿ, ಕೇಳಿರಿ. ಓಂ ಅಂಜನೀ ಸುತಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಮಾರುತಿ ಪ್ರಚೋದಯಾತ್. ಓಂ ಹನುಮತೇ ನಮಃ. ಸ್ನೇಹಿತರೆ, ಇದು ಆಂಜನೇಯ ಸ್ವಾಮಿಯ ವಿಶೇಷವಾದ ಮಂತ್ರ ಆಗಿದ್ದು ಈ ಮಂತ್ರವನ್ನು ನೀವು ಎರಡು ಬಾರಿ ಉಚ್ಚಾರಣೆ ಮಾಡಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ಸಂಕಟಗಳಾಗಲಿ ಸಮಸ್ಯೆ ತೊಂದರೆಗಳು ಬರೋದಿಲ್ಲ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾಸ ಇರುತ್ತದೆ. ಹೊಸವಡಿ ಜೊತೆಗೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕಾಮೆಂಟ್ ಹಾಕಿರಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡೋದನ್ನು ಮರೆಯದಿರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.